ಅವರು ಕಳೆದ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರವಾಗಿ ರಂಗಭೂಮಿ ಕಲಾವಿದೆಯಾಗಿ ಸೇವೆ ಸಲ್ಲಿಸಿದವರು. ಅವರು ಮಾಡಿರುವ ಸಾಧನೆಯನ್ನು ಗುರುತಿಸಿ ಇದೀಗ ರಾಜ್ಯ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಪ್ರಶಸ್ತಿಗಳ ಮಹಾಪೂರವೇ ಹರಿದು ಬರುತ್ತಿದೆ. ಹೀಗೆ ನೂರಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಿರುವ ನಮ್ಮೆಲ್ಲರ ನಡುವೆಯೇ ಇದ್ದು ಸಾಧನೆಯ ಶಿಖರವನ್ನು ಏರಿದ ಸಾಧಕಿಯೇ ವೀಣಾ ಆರ್ ಅಟವಲೆ. ಮೂಲತಃ ಹುಬ್ಬಳ್ಳಿ ನಿವಾಸಿ, ಚಿಕ್ಕ ವಯಸ್ಸಿನಲ್ಲಿಯೇ ನಾಟಕದಲ್ಲಿ ಪರಿಣಿತರಾಗಿದ್ದ ಇವರು ರಂಗಭೂಮಿ ಕಲಾವಿದೆಯಾಗಿ ಉತ್ತಮ ಸಾಧನೆಗೈದಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಸದ್ಯ ನಿವೃತ್ತಿ ಹೊಂದಿ ಉಚಿತವಾಗಿ ಮಕ್ಕಳಿಗೆ ಏಕಾಭಿನಯ ಸಾಂಸ್ಕೃತಿಕ ನಾಟಕ ಹೇಳಿಕೊಡುತ್ತಿದ್ದಾರೆ. 100ಕ್ಕೂ ಹೆಚ್ಚು ನಾಟಕದಲ್ಲಿ ಅಭಿನಯಿಸಿರುವ ಇವರ ಸಾಧನೆಗೆ ರಾಜ್ಯ ಹಾಗೂ ಗವರ್ನರ್ ಅವಾರ್ಡ್ ಸಹ ದೊರೆತಿದೆ. ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ನಾಟಕಗಳನ್ನು ಕಲಿಸುವ ಮೂಲಕ ಮಕ್ಕಳ ನೆಚ್ಚಿನ ಶಿಕ್ಷಕಿಯಾಗಿದ್ದಾರೆ. ಅನಾಥರ ಮಾಯಿ ಎಂಬ ನಾಟಕದ ಮೂಲಕ ಜನಪ್ರಿಯತೆಯನ್ನೂ ಸಹ ಗಳಿಸಿದ್ದಾರೆ. ಇನ್ನು ಇವರ ಸಾಧನೆಗೆ ಒಲಿದು ಬಂದ ಪ್ರಶಸ್ತಿಗಳು ಸಹ ಅನೇಕ. ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಉತ್ತಮ ಕಲಾವಿದೆ ಪ್ರಶಸ್ತಿ, ಧಾರವಾಡ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ರಂಗ ಸಪ್ತಾಹ, ರಂಗ ಕಲಾ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ರಾಜ್ಯ ಮಟ್ಟದ ಶಿಕ್ಷಣ ಸಿರಿ ಪ್ರಶಸ್ತಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ರಾಜ್ಯ ಮಟ್ಟದ ಗವರ್ನರ್ ಅವಾರ್ಡ್, ನವದೆಹಲಿಯಲ್ಲಿ ರಾಷ್ಟ್ರಪತಿಗಳಿಂದ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಮಕ್ಕಳಲ್ಲಿ ರಂಗಭೂಮಿ ಕಲೆಯನ್ನು ಉಳಿಸುವ ಕೆಲಸ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ರಂಗಭೂಮಿ ಕಲಾವಿದರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಾಚಿಕೊಂಡಿರುವ ಇವರ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಹಾಗೂ ರಂಗಭೂಮಿ ಕಲೆ ಅಳಿಸಿ ಹೋಗಬಾರದು ಎಂದು ಉಚಿತವಾಗಿ ಮಕ್ಕಳಿಗೆ ನಾಟಕ ಕಲಿಸುತ್ತಿರುವ ಇವರ ಕಾರ್ಯ ಹೀಗೆಯೇ ಸಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ. ನ್ಯೂಸ್ ಬ್ಯೂರೋ, ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ. ನಾನೊಬ್ಬ ಶಿಕ್ಷಕಿಯಾಗಿ, ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ 30 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದೆ. ಮಕ್ಕಳ ಜೊತೆಗೆ ಇದ್ದಿಲ್ಲ. ಬಹುಶಃ 30 ವರ್ಷದೊಳಗೆ ನಾ ಏನು ಸೇವೆ ಮಾಡೀನಿ ಅದನ್ನೇ ಬಹುಶಃ ಪರಿಗಣಿಸಿ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ದೊರಕ್ತು ಅಂತ ಹೇಳಿದರೆ ತಪ್ಪಿಲ್ಲ. ಮತ್ತು ಅದ್ರ ಜೊತೆಗೆ 30 ವರ್ಷದಿಂದ ನಾನು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯಲ್ಲಿ ಉಚಿತವಾಗಿ ಸೇವೆ, ಯಾವ ಫಲಾಪೇಕ್ಷೆ ಇಲ್ಲದೇ ಸೇವೆ ಮಾಡಿದ್ದಕ್ಕೆ ಗವರ್ನರ್ ಅವಾರ್ಡು ಕೂಡ ದೊರಕ್ತು. ಜೊತೆಗೆ ನನ್ನ ಹವ್ಯಾಸ ಅಂತ ಹೇಳಿ ಅಭಿನಯ ನಾಟಕಗಳನ್ನು ಮಾಡ್ತಾಯಿದ್ದೆ. 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ. ಮುಖ್ಯ ಪಾತ್ರದಲ್ಲಿ ಒಳ್ಳೊಳ್ಳೆ ನಿರ್ದೇಶಕರ ಮಧ್ಯದಲ್ಲಿ ನಾನು ಅದನ್ನು ಕಲಿತು ನನ್ನ ನಾಟಕಗಳು ಪ್ರದರ್ಶನ ಅದು. ನಾನು ನಾಟಕ ಮಾಡ್ತಾ ಮಾಡ್ತಾ ನನ್ನಷ್ಟಕ್ಕೆ ನಾನು ಉಳಿಸ್ದೇನೆ, ಅದನ್ನು ಮಕ್ಕಳಿಗೂ ಕಲಿಸೋಣ ಅಂತ ಹೇಳಿ ಮಕ್ಕಳಿಗೆ ನಾಟಕಗಳನ್ನು ಕಲಿಸಿ ನಿರ್ದೇಶನ ಮಾಡಿ 40ಕ್ಕೂ ಹೆಚ್ಚು ಮಕ್ಕಳಿಗೆ ನಾಟಕಗಳನ್ನು ಕಲಿಸಿದಾಗ ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ 2 ಪ್ರೈಸ್ ಬಂದೇ ಬರೋದು ಧಾರವಾಡ ಜಿಲ್ಲಾ ಮಟ್ಟದಲ್ಲಿ. ಅದು ಒಂದು ನನಗೆ ಹೆಮ್ಮೆ ವಿಷಯ. ನಾಟಕ ಅಕಾಡೆಮಿ ಅವಾರ್ಡು ಕೂಡ ಬಂತು. ಅದು 30 ವರ್ಷದ ನಂತರ ಬಂತು. 100ಕ್ಕೂ ಹೆಚ್ಚು ನಾಟಕಗಳನ್ನು ನನಗೆ ಗೊತ್ತೇ ಇರಲಿಲ್ಲ. ನಾಟಕ ಅಕಾಡೆಮಿ ಅವಾರ್ಡ್ ಬರುತ್ತದೆ ಕೊಡ್ತಾರೆ ಅನ್ನೋದು ಗೊತ್ತಿದ್ದಿಲ್ಲ. ನನ್ನ ಸೇವೆ ನಾ ಮಾಡ್ತಾ ಇದ್ದೆ ರಂಗಭೂಮಿಗೆ. ಆ ಸೇವೆ ಪರಿಗಣಿಸಿ ಬಹುಶಃ ಮಕ್ಕಳ ನಾಟಕಗಳನ್ನು ಮಾಡಿದ್ದು, ನಾಟಕಗಳನ್ನು ಬರೆದದ್ದು ಇದೆಲ್ಲನೂ ನೋಡಿದಾಗ ನನಗನ್ನಿಸ್ತು. ಆದರೆ ಇದಕ್ಕೆಲ್ಲನೂ ಒಂದು ಕಡೆ ಸುಭಾಷ್ ನರೇಂದ್ರ ಅವರು ನನಗೆ ಸಪೋರ್ಟ್ ಮಾಡಿದರು ಅಂತ ಹೇಳಿದರು ತಪ್ಪಿಲ್ಲ. ನಮ್ಮ ತಾಯಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಮಗಂತೂ ಸಂತೋಷ ಆಗೇ ಆಗ್ತದೆ. ಲೈಕ್ ಯು ರೈಟ್ಲಿ ಸೆಡ್, ಅವ್ರ ಲೋಕಲ್ದಿಂದ ನ್ಯಾಷನಲ್ ಲೆವೆಲ್ ತನಕ ಶಿ ಹಸ್ ಮೇಡ್ ಲಾಟ್ ಆಫ್ ಅಚೀವ್ಮೆಂಟ್ಸ್.